ಕುಮಾರಸ್ವಾಮಿ ಗೆದ್ದೇ ಗೆಲ್ತಾರೆ. ನರೇಂದ್ರ ಮೋದಿ ಅವರು ಇಡೀ ದೇಶಕ್ಕೆ ನಂಬರ್ ಒನ್. ಡಿ ಕೆ ಶಿವಕುಮಾರ್ ಅವರನ್ನ ನಾವು ಮುಖ್ಯಮಂತ್ರಿ ಮಾಡೇ ಮಾಡ್ತೀವಿ, ಅದು ಸದಾ ಸಿದ್ಧ ಸರ್. ಅವ್ರಿಗೆ ತಾಳ್ಮೆ ಇರಲಿಲ್ಲ, ಪ್ರೆಸ್ ಗ್ರೌಂಡಲ್ಲಿ ಅನೌನ್ಸ್ ಮಾಡಲಿಲ್ಲ ಅಂದ್ಬಿಟ್ಟು ಹೊರಡೋದ್ರು. ಅವ್ರಿಗೆ ತಾಳ್ಮೆ ಇದ್ದಿಲ್ಲ, ಅವ್ರಿಗೆ ಟಿಕೆಟ್ ಸಿಕ್ತಿತ್ತು ಸರ್. ಗೆದ್ದಾದ್ಮೇಲೆ ರಾಜೀನಾಮೆ ಕೊಡ್ಬೇಕಾಯ್ತದಲ್ಲ. ಕುಮಾರಸ್ವಾಮಿ ಜನಸಾಮಾನ್ಯರ ಕೈಗೆ ಸಿಗಲ್ರು, ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷದ ಜೊತೆ ಸಾಮೀಲ್ ಇಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರುವುದು ಸದಾ ಸಿದ್ಧ. ಯೋಗೀಶ್ವರ ವರ್ಸಸ್ ಕುಮಾರಸ್ವಾಮಿ ಅಂತ ಫೈಟ್ ಇದೆಯಪ್ಪ. ಅನೇಕ ಜನಪರ ಕಾರ್ಯಗಳನ್ನ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾಡಿದ್ದಾರೆ. ಕಾಂಗ್ರೆಸ್ ಗೌರ್ಮೆಂಟ್ ಮಾಡ್ತಾವ ಅವ್ರೆ, ಅವ್ರು ಜಂಪ್ ಆದ್ರು. ಈಗ ರಾಜಕಾರಣಿಗಳು ಗೊತ್ತೇ ಇದೆಲ್ಲ. ಡಿ ಕೆ ಶಿವಕುಮಾರ್ ಅವರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಳ್ತಾರೆ. ಮ್ಯಾಚ್ ಫಿಕ್ಸಿಂಗ್ ಇಲ್ಲ, ಡೈರೆಕ್ಟ್ ಏಕಾಂಗಿ ಹೋರಾಟ. ಎಲ್ಲ ಕಮಿಷನ್ ಕಮಿಷನ್ ಊರ್ಗೊಬ್ಬ ನಾಲ್ಕು ಜನ ಐದು ಜನ ಉಟ್ಕೊಂಡ್ರು. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಭೈರಪಟ್ಟಣ ಹೌದು, ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆಲ್ತದೆ ಸರ್. ಕಾಂಗ್ರೆಸ್ ಹೌದು, ಯಾರು ಸರ್ ಯಾರು ಹೇಳಿದ್ರು? ಅದೇ ಅವ್ರ ಕಾರ್ಯಕರ್ತರು ಹೇಳ್ತಾರೆ ಸರ್. ಗ್ರೌಂಡ್ ರಿಯಾಲಿಟಿ ಮತ್ತೆ ಅಭಿವೃದ್ಧಿ. ಎಸ್ ಗಂಗಾಧರ್ ಅಂತ ಜಿಲ್ಲಾ ಪಂಚಾಯತ್ ಸದಸ್ಯರು, ಹಿಂದುಳಿದವ್ರದ ಒಬ್ಬ ನಾಯಕರು, ಏನು ಈ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಏನು ಕೋಮುವಾದಿ ಪಕ್ಷ ಆಳ್ತಾ ಇದೆ, ಮತ್ತು ತಾಲೂಕಲ್ಲಿ ಚನ್ನಪಟ್ಟಣದಲ್ಲಿ 5 ವರ್ಷ ನಮ್ಮ ಶಾಸಕರಾಗಿದ್ದರು, ಮುಖ್ಯಮಂತ್ರಿ ಆಗಿದ್ದರು. ಅವ್ರಿಗೆ ಕೊಡುಗೆ ಶೂನ್ಯ ಚನ್ನಪಟ್ಟಣಕ್ಕೆ. ಯಾವುದೇ ದಲಿತರಿಗೆ ಹಿಂದುಳಿದ ವರ್ಗಕ್ಕೆ ಅದ ಅವ್ರದೇ ಆದಂಥ ಕೊಡುಗೆನ ಚನ್ನಪಟ್ಟಣದಲ್ಲಿ 5 ವರ್ಷ ಒಂದು ಕಾರ್ಯಕ್ರಮ ಮಾಡಲಿಲ್ಲ, ಒಂದು ಸಭೆ ಸಮಾರಂಭ ಮಾಡಲಿಲ್ಲ. ಅಂಬೇಡ್ಕರ್ ಭವನ ಆಗಿದ್ದಿಂದ ಅರ್ಧ ಬರ್ದಕ್ಕೆ ಉದ್ಘಾಟನೆ ಮಾಡಿ ಇದುವರೆಗೂ ಪೂರ್ಣ ಮಾಡದೇ ಇರುವಂಥ ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥವ್ರು. ಈ ತಾಲೂಕಿನಲ್ಲಿ ಹಿಂದುಳಿದ್ರು, ಅಲ್ಪಸಂಖ್ಯಾತರು, ಎಸ್ ಸಿ ಎಸ್ ಟಿ ಅವರು ಮತ ನಿರ್ಣಾಯಕವಾಗಿದೆ. ಕಾಂಗ್ರೆಸ್ನಲ್ಲಿ ಮಂಜು ಇವರಿದ್ರು, ಪ್ರಸನ್ನ ಗೌಡ ಅಂತಿದ್ರು ಸರ್. ಅವ್ರಿಗೆ ತಾಳ್ಮೆ ಇರಲಿಲ್ಲ, ಪ್ರೆಸ್ ಗ್ರೌಂಡಲ್ಲಿ ಅನೌನ್ಸ್ ಮಾಡಲಿಲ್ಲ ಅಂದ್ಬಿಟ್ಟು ಹೊರಡೋದ್ರು. ಅವ್ರಿಗೆ ತಾಳ್ಮೆ ಇದ್ದಿದ್ರೆ ಅವ್ರಿಗೆ ಟಿಕೆಟ್ ಸಿಕ್ತಿತ್ತು. ಯಾರು ಹೇಳಿದ್ರು ಸ್ವಾಮಿ, ಯಾರು ಹೇಳಿದ್ರು? ಎಲ್ಲ ಸುಳ್ಳು ಸರ್. 13ನೇ ತಾರೀಕು ರಿಸಲ್ಟ್ ನೋಡಿ. ಬ್ಯಾರ ಹೇಳಿ ಸರ್. ಡಿ ಕೆ ಸುರೇಶ್ ಅವರು ಎಂ ಪಿ ಅವರು ಇದ್ದಾರೆ ಕರ್ನಾಟಕದಲ್ಲಿ, 28 MP ಇರೋ ಒಬ್ಬರೇ ಇರೋದು. ಅವ್ರು ಯಾಕೆ ರಾಜೀನಾಮೆ ಕೊಡ್ತಾರೆ? ನಮ್ಮಲ್ಲಿ ಸಮರ್ಥ ಅಭಿ ಸರ್ ಗೆದ್ದಾದ್ಮೇಲೆ ರಾಜೀನಾಮೆ ಕೊಡ್ಬೇಕಾಯ್ತದಲ್ಲ ಸರ್. ಯಾರು ಹೇಳಿ ವೀಕ್ ಅಂತ ಹೇಳಿದ್ರು? ಹಿಂದುಳಿದವ್ರ ನಾಯಕ ಸರ್ ನಾವು. ಎರಡು ಜನ ಸರ್ ನೀವು ಅಲ್ಲಿ ಯಾರು ಇಲ್ಲಿ ಕೂತಿರ್ತಾರೆ ಸರ್? ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಿಜವಾದ ಹಳ್ಳಿಲವ್ರೆ ಸರ್. ಒಂದು ನಿಮಿಷ ಸರ್, ಜನಸಾಮಾನ್ಯರು ಹಳ್ಳಿಲವ್ರೆ ಪ್ರತಿಯೊಬ್ಬರು. ಇದು ಇವತ್ತಿನ ಬೆಲೆ ಏರಕ್ಕೆ ಗ್ಯಾಸ್ ಸಿಲಿಂಡರ್ ಇರ್ಬೋದು, ಬೇಳೆ ಇರ್ಬೋದು, ಅಕ್ಕಿ ಇರ್ಬೋದು, ಎಣ್ಣೆ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಆಮೇಲೆ ಎಲ್ಲ ಬೆಲೆ ಏರಿಕೆಯಿಂದಾಗಿ ಜನ BJP ವಿರುದ್ಧ ಬೇಸತ್ತವ್ರೆ. ಕುಮಾರಸ್ವಾಮಿ ಜನಸಾಮಾನ್ಯರ ಕೈಗೆ ಸಿಗಲ್ರು. ಈ ತಾಲೂಕಲ್ಲಿ ದಲಿತರಿಗೆ ಅಲ್ಲಿ ಹಿಂದುಳಿದವ್ರಿಗೆ ಅಲ್ಲಿ ಕುಮಾರಸ್ವಾಮಿ ಕೊಡುಗೆ ಶೂನ್ಯ ಇದೆ. ಇವೆಲ್ಲ ಅರ್ತಿದ್ದಾರೆ, ಎಲೆ ಮರೆ ಕಾಯ್ತಾರೆ, ಜನ ಹಿಂದೆ ಇದ್ದಾರೆ. 13ನೇ ತಾರೀಕು ರಿಸಲ್ಟ್ ನೋಡಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುವಂಥ ಚಾನ್ಸ್ ಇದೆ. ಎಲ್ಲ ಯಾರೋ ಸುಳ್ಳು ಹೇಳ್ಬೋದು. ಕಾಂಗ್ರೆಸ್ ಪಕ್ಷ ತಾಲೂಕಲ್ಲಿ ಬಿಗಿಯಾಗಿದೆ, ಸದೃಢವಾಗಿದೆ ಸರ್. ಸಿದ್ದರಾಮಯ್ಯ ನೇತೃತ್ವದಲ್ಲಿ, ಖರ್ಗೆ ನೇತೃತ್ವದಲ್ಲಿ, ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ, ಡಿ ಕೆ ಸುರೇಶ್ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೆ. ಇಲ್ಲ ಅಂತ ಹೇಳಿಲ್ಲ. ಯಾರು ಹೇಳಿದ್ದು ಸರ್? ಯಾವ ಕಾರಣಕ್ಕೂ ಇಲ್ಲ ಸರ್. ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ರಾಷ್ಟ್ರೀಯ ಏಕೈಕ ಒಂದು ಚನ್ನಪಟ್ಟಣದಲ್ಲಿ ಯಾವುದೇ ಕಾರಣಕ್ಕೂ ಇದಿಲ್ಲ ಸರ್. ಫಿಕ್ಸಿಂಗ್ ಇಲ್ಲ, ಅದೆಲ್ಲ ಸುಳ್ಳು. ಅವರು ಬೇಕು ಅಂತೇಳಿ ಕಾಂಗ್ರೆಸ್ನ ಬುಲ ಕುಗ್ಗಿಸೋಕೆ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷದ ಜೊತೆ ಸಾಮೀಲ್ ಇಲ್ಲ. ಕಾಂಗ್ರೆಸ್ ಪಕ್ಷ ಹಿಂದುಳಿದ ನಾಯಕನಿಗೆ ಒಂದು ಅವಕಾಶ ಕೊಟ್ಟಿದೆ. ಓಕೆ ಸರ್, ನಂಬರ್ ತಗೊಳ್ಳಿ ಸರ್, ಮಾತಾಡ್ತೀನಿ ಸರ್. ನಮ್ಗೆ ಎಲ್ಲಿ ಬೇಕಾದ್ರೂ ಮಾತಾಡ್ತೀನಿ. ಓಕೆ ಸರ್, ಮಾತಾಡಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರುವುದು ಸದಾ ಸಿದ್ಧ ಸರ್. ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರುವುದು ಸದಾ ಸಿದ್ಧ. ಚನ್ನಪಟ್ಟಣದಲ್ಲಿ ತ್ರಿಯಾಂಗಲ್ ಫೈಟ್ ಇದೆ ಸರ್. ನಂಬರ್ ತಗೊಳ್ಳಿ, ಮಾತಾಡಿ ಸರ್. ಹೌದು ಹೌದು ಸರ್ ಸರ್ ಇನ್ ನಾವು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ 223 ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ಬಿಟ್ರೆ 223 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕಾಂಗ್ರೆಸ್ ಹಾಕಿದೀವಿ ಸರ್. ಠೇವಣಿ ಬರ್ತದೆ, ಮಾತಾಡಿ ಸರ್. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು. ನಾನು ಈಗ ನನ್ನ ಸಿದ್ಮಾದೇ ಅಂತ ಬೇವೂರು ಬೇವೂರು ಕ್ಷೇತ್ರದಲ್ಲಿ ಈಗ ಯಾವುದು ಎಲ್ಲ ಚೆನ್ನಾಗಿದೆ. ಮೂರು ಟ್ರಯಾಂಗಲ್ ಇದೆ. ಹಾಂ, ಎಲ್ಲ ಮೂರು ಕಾಂಗ್ರೆಸ್ ಇದೆ ಕಾಂಗ್ರೆಸ್ ಇದೆ. ಯಾರು ಗಂಗಾಧರ್? ಎಸ್ ಗಂಗಾಧರ್ ಅಂತ. ಯಾರು ಓಡಿಸಿಲ್ಲ, ಅವರೇ ಹೋದ್ರು ಅವರೇ ಹೋದ್ರು. ಹಾಂ, ಕಾಂಗ್ರೆಸ್. ಹಾಂ, ಗೆಲ್ಲಿಸ್ತೀವಿ ಗೆಲ್ಲಿಸ್ತೀವಿ ತಗೊಳ್ಳಿ, ನಮ್ದು ತಗೊಳ್ಳಿ. ಎಲ್ಲ ಗೆಲ್ಬೇಕು ಅಂತಾನೆ ಬರೋದು. ಯಾರು ಹೇಳಿದ್ರು? ಯಾರು ಹೇಳಿದ್ರು? ಜನ ಹೇಳ್ತಾರೆ. ಹೌದು ಹೌದು, ಗೆಲ್ಸಕ್ಕೆ ಅಂತಾನೆ ಇರೋದು. ನಾವು ಗೆಲ್ಸ್ಬೇಕು. ಏನೇ
ಟ್ರೈಂಗಲ್ ಇಲ್ಲ ಪಕ್ಷನೂ ಇದೆ ಸಾದಾ ತಾಲೂಕಾದಿಂದ ಅನೇಕ ಜನಪರ ಕಾರ್ಯಗಳನ್ನ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾಡಿದ್ದಾರೆ ಸರ್. ಸ್ವಾಮಿ ಕಾಂಗ್ರೆಸ್ ಸರ್ಕಾರದಲ್ಲಿ ಕೇಳಿ, ನಾನು ಹೇಳಿದ ಒಂದು ನಿಮಿಷ ಕೇಳಿ, ನಮ್ಗೆ ಇದೇ ಸಿ ಪಿ ಯೋಗೇಶ್ವರ್ ಬಂದಾಗ ಕಾಂಗ್ರೆಸ್ ಪಕ್ಷದಲ್ಲೇ ಅನೇಕ ಜನಪರ ಕಾರ್ಯಗಳನ್ನು ಮಾಡಿದ್ದಾರೆ. ನಮ್ಮ ಪಕ್ಷದಲ್ಲೇ ಇದ್ದಾಗ ಅವರು ಕಾಂಗ್ರೆಸ್ ಅಲ್ಲಿ ಕಾಂಗ್ರೆಸ್ಸಿಂದ ಬೇಕಾದಷ್ಟು ಕೆಲಸ ಜನಪರ ಕಾರ್ಯಗಳು ಇಲ್ಲಿ ಆಗಿದೆ. ಎಲ್ಲ ಯೋಗೇಶ್ವರ ನಮ್ಮ ಕಾಂಗ್ರೆಸ್ ಅಲ್ಲಿ ಇದ್ದಾಗ ಮಾಡಿದ್ರು ಅವ್ರ ಕೆಲಸಗಳನ್ನ, ಕಾಂಗ್ರೆಸ್ ಗೌರ್ಮೆಂಟ್ ಮಾಡ್ತಾವಾಗ ಅವ್ರೆ ಅವ್ರು ಜಂಪಾದ್ರು. ಈಗ ರಾಜಕಾರಣಿಗಳು ಗೊತ್ತಿದೆಯಲ್ಲ, ಕಪ್ಪ ಈ ತಕಡಿ ಮೇಲೆ ಕಪ್ಪೆ ಮುಳುಗ್ದಂಗೆ ಎಲ್ಲ ಎಲ್ಲಿ ಜಂಪ್ ಆಯ್ತೀವಿ. ಈಗ ಯಾರ ಮೊನ್ನೆ ಪ್ರಸನ್ನ ಅವ್ರು ಬಂದಿದ್ರು, ಏ ನಮ್ಮ ನಮ್ಮ ಸಿದ್ಧಾಂತಗಳು ಒಪ್ಕೊಂಡು ಬಂದಿದ್ರು, ಆಗುದಿಲ್ಲ ಅಂದ್ಬಿಟ್ಟು ಓಟ್ ಹೋದ್ರು ಅವ್ರು. ಬೇಕಾಗಿಲ್ಲ ನಮ್ಗೆ ಸಂಘಟಕರಿಗೆ, ಅವರೇ ನಾವು ಮಾಡ್ತೀವಿ, ಕಾಂಗ್ರೆಸ್ ಅನ್ನ ಗೆಲ್ಸ್ತೀವಿ. ಆ ಧೈರ್ಯ ನಮ್ಗೈತೆ. ಎಲ್ಲಿ ಏನು ಅವೆಲ್ಲ ಸುಳ್ಳು, ಮ್ಯಾಚ್ ಫಿಕ್ಸಿಂಗ್ ಇಲ್ಲ, ಇಲ್ಲ ಡೈರೆಕ್ಟ್ ಏಕಾಂಗಿ ಹೋರಾಟ ನಮ್ದು ಕಾಂಗ್ರೆಸ್ ಏಕಾಂಗಿ ಹೋರಾಟ ಸರ್. ನಮ್ದು ಮಾಡೇ ಮಾಡ್ತೀವಿ, ಕೆಲಸ ಕೆಲಸ ಕೆಲಸ್ತೀವಿ. ಕನಕಪುರ ಡಿ ಕೆ ಶಿವಕುಮಾರ್ ಅನ್ನ ಸಿಂಹನ ನಾವು ಮುಖ್ಯಮಂತ್ರಿ ಮಾಡೇ ಮಾಡ್ತೀವಿ, ಅದು ಸತಸಿದ್ಧ. ಡಿ ಕೆ ಶಿವಕುಮಾರ್ ಅವರನ್ನ ನಾವು ಮುಖ್ಯಮಂತ್ರಿ ಮಾಡೇ ಮಾಡ್ತೀವಿ, ಅದು ಸತಸಿದ್ಧ. ಬಹುಮತ ಬಂದೇ ಬರ್ತದೆ, ಅದಂತೂ ನಾವು ಗ್ಯಾರಂಟಿ ಸರ್. ಸಿದ್ದರಾಮಯ್ಯ ಅವರೇ ಅವರು ಅವರೇ ಅವರು ಪಕ್ಷದಲ್ಲಿ ಅವರೇ ಯಾಕೆ ಬಿಡ್ತಾರೆ ಸರ್? ಅದು ನಮ್ಗೆ ಹೈಕಮಾಂಡ್ ಅದ, ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ನಮ್ಗದ. ಹೈಕಮಾಂಡ್ ನಾವಂತೂ ಗೆದ್ದೇ ಗೆಲ್ತೀವಿ, ಸರ್ಕಾರ ರಚನೆ ಮಾಡೇ ಮಾಡ್ತೀವಿ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಏನ್ ಸರ್, ನಾವು 115 ರಿಂದ 130 ಗಂಟು ಇದೀವಿ, ನಾವು ಗೆದ್ದೇ ಗೆಲ್ತೀವಿ. ಮೆಜಾರಿಟಿ ಮೆಜಾರಿಟಿ ಇದೆ, ಬಹುಮತನೇ ಇದೆ, ನಾವು ಗೆದ್ದೇ ಗೆಲ್ತೀವಿ. ಅಲ್ಲ ನಾನೊಬ್ಬ ಕೊಡಮನೆ ಚೇರ್ಮನ್ ಪುಟ್ಟೇಗೌಡ ಅಂತ, ಏನ್ ಕೇಳ್ತೀವಿ ಹೇಳಿ. ನಾ ಹೇಳಿ ಯೋಗೇಶ್ವರ ನನ್ನ ಫ್ರೆಂಡಿಗೆ ಕಾ ಒಂದು ಗಂಟೆ ಒಂದು ವರ್ಷ ಇದೀವನು ಅವ್ರ ಪಾಪ. ನಾವು ಏನು ಒಳ್ಳೆ ಮನುಷ್ಯ ಅವನು, ಆ ಚೇರ್ಮನ್ ಬೇಕಾದ್ರೆ ನಂಗೆ ಸಹಾಯ ಮಾಡಿದ್ರು ಅವತ್ತು. ಆದ್ರೂ ಹಿಂದೆ ಕಥೆ ಹೇಳಕ್ ಹೋಗಲ್ಲ, ವಿರೋಧ ಹೇಳ್ತೀನಿ. ಇವತ್ತಿಂದ ಹೇಳ್ಬೇಕು ನಿಮ್ಗೆ, ಹಿಂದೆ ಕತೆ ಬೇಡ. ಎಲೆಕ್ಷನ್ ಇಲ್ಲಿ ಬಿಡಿ, ಕರೆಕ್ಟಾಗಿ ಹೇಳೋದು ತೋರಿಸ್ತಾರೆ. ಕುಮಾರಸ್ವಾಮಿ ಗೆದ್ದೇ ಗೆಲ್ತಾನೆ. ಕುಮಾರಸ್ವಾಮಿ ಮಕ್ಕಳು ಹಾಕ್ತಿಲ್ಲ, ದೇವಗೌಡ್ರ ಮಕ್ಕಳು ಹಾಕ್ಬಿಟ್ಟು ಹಾಕೋದು ನಾನು ಕರೆಕ್ಟಾಗಿ ಹೇಳ್ತೀನಿ. ನಾನು ನೋಡಿ ದೇವಗೌಡ್ರ ಮಕ್ಕಳು ಹಾಕ್ತೀನಿ, ದೇವಗೌಡ ಮಠಕ್ಕೆ ಕುಮಾರಸ್ವಾಮಿ ಹಾಕಲ್ಲಿ. ತಾತೂರು ಕ್ಷೇತ್ರದಲ್ಲಿ ನಂದು 23 ಹೋಗ್ಲಿ, ಹಳೆ ಕ್ಷೇತ್ರದಲ್ಲಿ ನಾನು ಅಪ್ಪ ಅವತ್ತು ದುಡ್ಡಿರಲಿಲ್ಲ, ಇವತ್ತು ದುಡ್ಡು ಅಂತ ಅವ್ರೆ ತಿಳ್ಕೊಳ್ಳಿ. ಅವತ್ತು ದುಡ್ಡಿರಲಿಲ್ಲ ಆ ಕಾಲದಲ್ಲಿ, ನಾನೊಬ್ಬ ಚೇರ್ಮ್ಯಾನು ಹೇಳ ಒಳ್ಳೆ ಯಾರು ಕಾಸು ಕೊಡ್ತಿರ್ಲಿಲ್ಲ. ನಮ್ಮ ಡಿ ಕೆ ಸಿಗೋರು ಬಂದರು, ಡಿ ಕೆ ಸಿಗೋರ ಕಡೆ ನಾನು ಬಂಡೆ ಅಂದರೆ ಪಾಪ ಒಳ್ಳೆಯವನಿ ಅವನು, ನಾನು ಮುಂದೆ ತರ ಮಾಡ್ದೆ ನಾನು ಜೆ ಎಸ್ ಬುಟ್ಟರಲ್ಲಿ ಅಂದಿ. ಆದರೂ ಹಾಕಿದ್ರು ಗುಂಡನ ಶಿವಮಾದ ಇದ್ರಲ್ಲ, ಶಿವಮಾದು ಶಿವಮಾದ ಹೇಳ್ಕೊಂಡ, ಶಿವಮಾದ ಮಾಡ್ದೆ ಕೋಟಿ ಕಟ್ಟ ಅವನೇ. ನಾನು ಇವತ್ತು ಹಿಂಗೆ ಇವನೆ ನಾನು ಅನ್ನೋ ತಿನ್ನಲ್ಲ, ಎಷ್ಟು ಅನ್ನೋ ತಿನ್ನಕ್ಕೆ ಯಾಕೆ ಪ್ರಪಂಚ ಸಹ. ಆದರೂ ಈಗಲೂ ಡ್ಯಾಮು ದೇವೇಗೌಡ ಪ್ರೇಮಿಸ್ಟ್ ಆಗಿದ್ದಾಗ ಅಲ್ಲಿ ಮಾಡಿದ್ರು ಡ್ಯಾಮ, ಅದೆಲ್ಲ ನೀರು ಗೊತ್ತಿರುವಂಥ ವಿಚಾರ ಬಿಡಿ. ಅಲ್ಗ ನೀರಾವರಿ ಎಲ್ಲರೂ ಮಾಡ್ಬೋದು, ಯಾರು ಯಾರು ದುಡ್ಡು ಅವ್ರ ಅಪ್ಪ ಮನೆ ಯಾರು ದುಡ್ಡು ಕೊಡೋದು, ಸರ್ಕಾರ ದುಡ್ಡೇ ತಾನೇ ಅದು. ಎಲ್ಲ ಕಮಿಷನ್ ಊರಿಗೊಬ್ಬ 4 ಜನ 5 ಜನ ಉಟ್ಕೊಂಡ್ರು ಕಮಿಷನ್ ಕೊಟ್ಟರೆ ಟೆಂಡರ್ಗಳಂತೆ. ಚನ್ನಪಳ್ಳಿ ಕುಮಾರಸ್ವಾಮಿ ಯೋಗೇಶ್ವರ ನಾನು ಅವರು ನಂದು ಪರ್ಸನಲ್ಲು, ಅವ್ರು ಬಂದು ಮಾತಾಡಲಿ ನಾನು ಹೇಳ್ತೀನಿ ಬ್ಯಾಕ್ಗ್ರೌಂಡ ಅಷ್ಟೇ. ಸತ್ಯಾಗಿ ಹೇಳ್ತೀನಿ ನಾನು, ಆ ಬ್ಯಾಕ್ಗ್ರೌಂಡ್ ಮಾಡಲಿ. ಹಳೆ ಹಿಸ್ಟ್ರಿ ಅಂದರೆ ಕಾಲೇಜ್ ಮೆಟ್ಟು ನಾ ಏನೇನು ಮಾಡಿದ್ದೀನಿ ಎಲ್ಲ ಗೊತ್ತು. ಎಮ್ ಎಸ್ ಪುಟ್ಟಣ್ಣ ಕೇಳ್ಕೊಳ್ಳಿ, ನಾನು ಅವರು ಎಲ್ಲ ಕ್ಲಾಸ್ಮೇಟಿಗೆ. ಹಾಂ, ಯೋಗೇಶ್ ಅಂತ, ಮೊಗೇನಹಳ್ಳಿ ಅವರು, ಎಚ್ ಮೊಗೇನ. ಯೋಗೇಶ್ವರ ಅವ್ರದ್ದೇ ನಡೀತದೆ ಈಗಿನ ಟ್ರೆಂಡ್ ಪ್ರಕಾರ, 6-7 ಸಾವಿರದಲ್ಲಿ ಯೋಗೇಶ್ವರ ಅವ್ರು ಗೆಲ್ತಾರೆ ಸರ್. ಜನಪಟ್ಟಣದ ಜನತೆಗೆ ನೀರಾವರಿ ಕೆಲಸ ಮಾಡವ್ರೆ, ಈಗಿನ ಹೋದ ಸರಿ ಕುಮಾರಸ್ವಾಮಿ ಗೆಲ್ಸ್ಬಿಟ್ಟು ಜನ ಅನುಭವಿಸ್ತಾವ್ರೆ, ಈ ಸಲನು ತಪ್ಪು ಮಾಡೋದಿಲ್ಲ ಅಂತ ಅನ್ಕೊಂಡವ್ರೆ ಈ ಸರಿ ಯೋಗೇಶ್ವರನ ಮತ್ತೆ ಗೆಲ್ಸ್ತಾರೆ. ಹೋದ ಸಲದ ಮಾತು ಮಾಡೋದು ತಪ್ಪನ್ನ ಸಾರ್ ಮಾಡವ್ರೆ. ನೋಡೋಗಿ ನಮ್ಮೂರು ನಮ್ಮ ರೋಡಲ್ಲಿ ಹೋದ್ರೆ ಒಂದು 300 ಗುಂಡಿ ಇವೆ. ಹಿಂದೆ ಯೋಗೇಶ್ವರ ಅವರು ಮಾಡಿದ್ರು ರೋಡ, ಆ ರೋಡ್ಗೆ ಕಲ್ಲು ಜಲ್ಲಿ ಹಾಕಿ ಸಿಮೆಂಟ್ ಹಾಕೋಕೆ ಆಗಲಿಲ್ಲ. ನಾನು ಹೋದ ಸರಿ ಈ ಪ್ರೆಸ್ ಮೀಟಲ್ಲೂ ಹೇಳಿದ್ದೆ, ಆಗಿನಿಂದನೂ ಹೇಳ್ತಾನೆ ಇದ್ದೀನಿ ನಾನು, ಅವರೇನು ಮಾಡಲಿಲ್ಲ, ಈಗಲೂ ಹಂಗೆ ಗುಂಡಿ ಬಿದ್ದವೆ. ಹೋದ ಸರಿ 5 ವರ್ಷದ ಹಿಂದೆ ಯೋಗೇಶ್ವರ ಅವರು ಮಾಡಿದರು, ಇವರೇನು ಮಾಡಲಿಲ್ಲ. ನಮ್ಮೂರಲ್ಲೂ ಸುಮಾರು 1-2 ರೋಡ್ ಮಾಡೋರು ಕುಮಾರಸ್ವಾಮಿ ಅವರು. ಎಮ್ ಎಲ್ ಸಿ ಕೂಟದಲ್ಲಿ 35 ಲಕ್ಷ ರೂಪಾಯಿಗೆ ಯೋಗೇಶ್ವರ ಕೆಲಸ ನಾವು ಮಾಡಿದ್ದೀವಿ. ಕೃಷ್ಣೇಗೌಡ ಅಂತೇಳಿ,
ಬೈರಾಪಟ್ಟಣ 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 ಚನ್ನಪಟ್ಟಣ ಈ ಸಾರಿ ಯೋಗೇಶ್ಪುರ 25,000 ಲೀಡಿಂಗಲ್ಲಿ ಗೆಲ್ತಾರೆ 25,000 ಕಡಿಮೆ ಇಲ್ಲ ಯೋಗೇಶ್ಪುರ ಪಕ್ಕ ಗ್ಯಾರಂಟಿ ಮೋದಿ ಅವರು ಬಂದಿದ್ರು ನಮ್ಮ ಚನ್ನಪಟ್ಟಣ ತಾಲೂಕಿಗೆ ಅವರೆಲ್ಲೇ ಇದ್ದಿದೆ ಆಮೇಲೆ ಅವ್ರಿಗೂ ಅವ್ರದ್ದು ಒಂದು 4% ಅದೇ ಮೋದಿ ಅವ್ರದ್ದು ಇಲ್ಲಿ ಯೋಗೇಶ್ಪುರ ಒಬ್ಬ ದೇಶದ ಪ್ರಧಾನಿ ಇಡೀ ಇಂಡಿಯಾಕ್ಕೆ ನಂಬರ್ ಒನ್ ಪ್ರಧಾನಿ ಅಂತ ನರೇಂದ್ರ ಮೋದಿ ಅವರು ಇಡೀ ದೇಶಕ್ಕೆ ನಂಬರ್ ಒನ್ ಆದ್ರೆ ಕುಮಾರಸ್ವಾಮಿ ಅವರು ಬೆಂಗಳೂರಿನಲ್ಲಿ ಇರ್ತಾರೆ ಇಲ್ಲಿ ಹಳ್ಳಿಗಾಡಿನಲ್ಲಿ ಬಂದು ಅವ್ರೇನು ಮಾಡಲ್ರು ಮಕ ತೋರಿಸ್ಲಿಲ್ಲ ಅದಕ್ಕೋಸ್ಕರ ಹಂಗೆ ಸ್ವಲ್ಪ ಬೇಜಾರಾಗದೆ ಅಷ್ಟೇ 25,000 ಲೀಡಿಂಗ್ ಅಷ್ಟೇ ಮಾಡಿರ್ಬೋದು ಸ್ವಲ್ಪ ಅವ್ರು ಮಾಡೋರೆ ಇಲ್ಲ ಅಂತ ಹೇಳುದಿಲ್ಲ ಆದ್ರೆ ಯೋಗೇಶ್ವರ್ಗೆ ಒಲವಿದೆ ಇಲ್ಲಿ ಈ ಸಾರಿ.